ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಸ್ಪೆಷಲ್ಲು ಮೀನು ಸಾರು. ಅದು ನಮ್ಮ ಅಮ್ಮನ ಕೈಯಲ್ಲಿ ಮಾಡಿಸ್ತಾ ಇದ್ದೀನಿ. ಅಮ್ಮನ ಕೈ ರುಚಿ ಅಂದರೆ ಯಾರಿಗೆ ತಾನೇ ಇಷ್ಟ ಆಗಲ್ಲ ಹೇಳಿ? ಎಲ್ರಿಗೂ ತುಂಬಾ ಇಷ್ಟ ಅಲ್ವಾ? ಮೀನು ನೋಡ್ತಾ ಇದ್ದೀರಲ್ವಾ, ಎಷ್ಟು ಫ್ರೆಶಾಗಿ ಕಾಣಿಸ್ತಾ ಇದೆ ಅಂತ. ನಮ್ಮೂರ ಪಕ್ಕದಲ್ಲೇ ಕೆರೆ ಇದೆ, ಅಲ್ಲಿ ಬೆಳಗ್ಗೆ ಬೆಳಗ್ಗೆನೇ ಮೀನು ಹಿಡಿತಾ ಇದ್ರಂತೆ. ಅದು ಗೊತ್ತಾಗಿ ನಮ್ಮಪ್ಪ ಹೋಗಿ 3 ಕೆಜಿ ಮೀನು ತೊಗೊಂಬಂದಿದ್ರು. ಅದನ್ನು ಅವರೇ ನೀಟಾಗಿ ಕ್ಲೀನ್ ಮಾಡಿ ಕೊಟ್ಟಿದ್ದಾರೆ. ಈ ಮೀನು ಸಾರು ಮಾಡೋದಕ್ಕೆ ನಮ್ಮಮ್ಮ ಈಗ ಆಲ್ರೆಡಿ ಒಂದು ಪ್ಲೇಟಲ್ಲಿ 2 ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, 1 ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಇನ್ನೊಂದು ಪ್ಲೇಟಲ್ಲಿ ಸ್ವಲ್ಪ ತೆಂಗಿನಕಾಯಿ, 1/5 ಏಲಕ್ಕಿ, 1/6 ಲವಂಗ, 4 ಪೀಸ್ನಷ್ಟು ಚಕ್ಕೆ, 1 ಚಮಚ ಗಸಗಸೆನ ತೊಗೊಂಡಿದ್ದಾರೆ. ಈಗ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದು ಸ್ವಲ್ಪ ಬಿಸಿ ಆದಮೇಲೆ 1 ಈರುಳ್ಳಿನ ಈ ರೀತಿ ಕಟ್ ಮಾಡಿ ಫ್ರೈ ಮಾಡಿಕೊಂಡು, ಅದು ಈರುಳ್ಳಿ ಫ್ರೈ ಆದಮೇಲೆ 1-2 ಚಮಚ ಶುಂಠಿ ಪೇಸ್ಟ್, ಹಾಗೆಯೇ 1-2 ಚಮಚದಷ್ಟು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದಾರೆ. 2 ಈರುಳ್ಳಿನ ಸಪ್ರೇಟಾಗಿ ರುಬ್ಬಿ ಹಾಕ್ಕೊಂಡಿದ್ದಾರೆ ಅದನ್ನು ಸಹ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆಯೇ ಸ್ವಲ್ಪ ತೆಂಗಿನಕಾಯಿ ಸಪ್ರೇಟಾಗಿ ರುಬ್ಬಿ ಹಾಕಿದ್ದಾರೆ. ಮಸಾಲೆನ ಎಲ್ಲ ಒಂದೇ ಸಲ ರುಬ್ಬೋದಕ್ಕಿಂತ ಈ ರೀತಿ ಸಪ್ರೇಟಾಗಿ ರುಬ್ಬಿ ಮಾಡೋದ್ರಿಂದ ಸಾರು ತುಂಬಾ ಟೇಸ್ಟಾಗುತ್ತೆ. ಮಸಾಲೆ ಹಾಕಿದ್ಮೇಲೆ ಒಂದ್ಸಲ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು, ಇವಾಗ ಇದಕ್ಕೇ ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ಧನಿಯಾ ಪುಡಿ, 1 ಚಮಚ ಹಚ್ಚ ಖಾರದ ಪುಡಿನ ಹಾಕ್ಕೊಂಡಿದ್ದಾರೆ. ಪಕ್ಕ ನಾಟಿ ಸ್ಟೈಲಲ್ಲಿ ಮಾಡ್ತಾ ಇರೋದು ಈ ಸಾರು. ಇದನ್ನು ಬೆಳಗ್ಗೆ ಮಾಡಿಟ್ಟು ಸಂಜೆ ಟೈಮಲ್ಲಿ ತಿನ್ನೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಹಾಗೆಯೇ ಈ ಥರ ಫ್ರೆಶ್ಶಾಗಿ ಮೀನೇನಾದರೂ ಸಿಕ್ಕರೆ, ಅದು ಕೆರೆ ಮೀನೇನಾದರೂ ಸಿಕ್ಕರೆ ಅಂತಂದರೆ ಇನ್ನೂ ತುಂಬಾ ಟೇಸ್ಟಾಗುತ್ತೆ. ಮಸಾಲೆನ ಒಂದ್ಸಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಮೇಲೆ, ಇವಾಗ ಇದಕ್ಕೇ ಸ್ವಲ್ಪ ಹುಣಸೆಹಣ್ಣಿನ ರಸನೂ ಸಮೇತ ಹಾಕಿದ್ದಾರೆ. ಹುಣಸೆಹಣ್ಣು ಹಾಕಿದ್ಮೇಲೆ ಅದರಲ್ಲಿರ್ತಕ್ಕಂಥ ಹಸಿ ಸ್ಮೆಲ್ ಏನಿರುತ್ತಲ್ವ, ಅದೆಲ್ಲ ಹೋಗೋವರೆಗೂ 1-2 ನಿಮಿಷ ಎಣ್ಣೆ ಒಳಗೇ ಫ್ರೈ ಮಾಡ್ತಾ ಇದ್ದಾರೆ. ಈ ಮೀನು ಸಾರನ್ನ ಒಂದೊಂದು ಕಡೆ ಒಂದೊಂದು ರೀತಿಯಲ್ಲಿ ಮಾಡ್ತಾ ಇರ್ತಾರಲ್ವ, ಸೊ ಇವತ್ತು ನಮ್ಮಮ್ಮ ಮಾಡೋ ರೀತಿಯಲ್ಲಿ ನೀವು ಮನೇಲಿ ಒಂದ್ಸಲ ಖಂಡಿತ ಟ್ರೈ ಮಾಡಿ, ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಮಸಾಲೆನ ಈ ರೀತಿ ನೀಟಾಗಿ ಕುದಿಸ್ಕೊಂಡ್ಮೇಲೆ, ಇವಾಗ ಇದಕ್ಕೇ 1/3 ಗ್ಲಾಸ್ನಷ್ಟು ನೀರು, 1 ಟೊಮೆಟೊನ ಈ ರೀತಿ ಕಟ್ ಮಾಡಿ ಹಾಕಿದ್ದಾರೆ. ಮೀನು ಸಾರು ಮಾಡಬೇಕಾದ್ರೆ ಆದಷ್ಟು ಗ್ರೇವಿನ ನಾವು ಗಟ್ಟಿಯಾಗಿನೇ ಮಾಡ್ಕೋಬೇಕಾಗತ್ತೆ. ಯಾಕೆ ಅಂತಂದರೆ ಮೀನಲ್ಲೂ ಸಹ ಸ್ವಲ್ಪ ನೀರಿನಂಶ ಇರುತ್ತೆ, ಹಾಗೆಯೇ ಮೀನು ಹಾಕಿದ್ಮೇಲೆ ತುಂಬ ಹೊತ್ತು ನಾವು ಅದನ್ನು ಕುದಿಸ್ಕೊಳ್ಳೋದಿಲ್ಲಲ್ವಾ, ಸೊ ಹಂಗಾಗ್ಬಿಟ್ಟು ಮಸಾಲೆನ ಚೆನ್ನಾಗಿ 1-10 ನಿಮಿಷ ಕುದಿಸ್ಕೊಂಡು, ಮೀನೇನು ರೆಡಿ ಮಾಡಿ ಇಟ್ಕೊಂಡಿದ್ರಲ್ವಾ ಅದನ್ನು ಇದರಲ್ಲಿ ಹಾಕ್ತಾ ಇದ್ದಾರೆ. ಮೊದಲೇದಾಗಿ ಮೀನು ತಲೆ ಇರುತ್ತಲ್ವ, ಅದು ಸ್ವಲ್ಪ ದಪ್ಪ ಇರುತ್ತೆ, ಅದಕ್ಕೋಸ್ಕರ ಫಸ್ಟ್ ಮೀನು ತಲೆ ಹಾಕಿದ್ದಾರೆ. ಈ ಥರ ಮೀನು ಹಾಕಿದ್ಮೇಲೆ ಇದನ್ನು ಜಾಸ್ತಿ ಹೊತ್ತು ಕುದಿಸೋದೆಲ್ಲ ಏನು ಬೇಡ, 1-5 ನಿಮಿಷ ನಾವು ಇದನ್ನು ಮಸಾಲೆ ಒಳಗೆ ಕುದಿಸ್ಕೊಂಡ್ರೆ ಸಾಕಾಗುತ್ತೆ, ಮೀನೆಲ್ಲ ನೀಟಾಗಿ ಬೆಂದಿರುತ್ತೆ. ಇವಾಗ ಇದಕ್ಕೆ 1 ಪ್ಲೇಟ್ ಮುಚ್ಚಿಬಿಟ್ಟು 1-5 ನಿಮಿಷ ಇದನ್ನು ಬೇಯೋದಕ್ಕೆ ಬಿಡ್ತಾ ಇದ್ದಾರೆ. ಇನ್ನೇನು 5 ನಿಮಿಷ ಆಯಿತು, ಪ್ಲೇಟ್ ಓಪನ್ ಮಾಡಿ ನೋಡಿದರೆ ಸಾಂಬಾರು ರೆಡಿ ಆಯಿತು. ವಾವ್, ನೋಡ್ತಾ ಇದ್ದೀರಲ್ವಾ, ನೋಡೋದಕ್ಕಿನ್ನೇ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ, ತಿನ್ನೋದಕ್ಕಂತೆ ತುಂಬಾ ರುಚಿಯಾಗಿರುತ್ತೆ. ಸೊ ನೀವು ಖಂಡಿತ ಒಂದ್ಸಲ ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ ಯು.